ಆಗಿ ಕಿಟ್ಟಿ ಅವರು ಡಿಫ್ರೆಂಟ್ ಆಗಿ ತುಂಬಾ 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 ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿರೋ ಒಂದು ಪಾತ್ರ. ಭಾವನಾ ಕಮೆಂಟ್ ಏನಿತ್ತು ಅಂತ ಕೇಳಿದ್ರು ಅವ್ರು ನೋಡಿ ಏನೇ ಹೇಳಿ ಅವಳು ಅವಳಿಗೆ ಈ ಲೈನ್ ಹೇಳಿದಾಗಲೇ ನಿನಗೆ ಸಕ್ಕದಾರದ ಕಣೋ, ನಿನಗೆ ಸಕ್ಕದಾರದ, ನಿನಗೆ ಮಾಡೋಕ್ಕೇನೋ ಕೆಲಸ ಇರುತ್ತೆ ಅಲ್ಲಿ, ನೀನೇನಾದ್ರು ನೀನೇನಾದ್ರು ನಿನ್ನನ್ನು ಅಲ್ಲಿ ತೋರಿಸ್ಕೋಬೋದು ಅಂತ. ಎಸ್, ನನಗಿಂತ ಜಾಸ್ತಿ ಅಮ್ಮ ಮಗಳು ರೆಡಿ ಆಗಿಬಿಟ್ಟವ್ರೆ ಎಕ್ಸೈಟೆಡ್ ಆಗಿ. ಶೋ ಎಲ್ಲರೂ ನೋಡಕ್ ರೆಡಿ ಆಗಿದ್ದಾರೆ. ಅಲ್ಲಿ ಒಂದು ಶಾರ್ಟ್ ಅಲ್ಲಿ ನೀವು ಮಕ್ಕಳಿಗೆ ಏನೋ ಹೇಳ್ಕೊಡ್ತಾ ಇರ್ತೀರಾ, ಅದು ಒಂಥರ ಸ್ಟ್ರಿಕ್ಟ್ ಟೀಚರ್ ತರ, ಈ ಆ ಪಾತ್ರದ ಬಗ್ಗೆ ಸ್ವಲ್ಪ ರಿವೀಲ್ ಮಾಡ್ಬೋದಾ ಹೇಗೆ? ಅಂದ್ರೆ ಸಿನಿಮಾದಲ್ಲಿ ನಾನು 7th ಸ್ಟ್ಯಾಂಡರ್ಡ್ ಓದ್ಕೊಂಡಿರ್ತೀನಿ ಅಂದ್ರೆ ಆ ಕಮ್ಯುನಿಟಿನಲ್ಲಿ ಸ್ವಲ್ಪ ಓದ್ಕೊಂಡಿರೋ ಹೆಣ್ಮಕ್ಳು, ಸೊ ಹಾಗಾಗಿ ಅವಳಿಗಿರೋ ಅಲ್ಪ ಸ್ವಲ್ಪ ಜ್ಞಾನ ಅಲ್ಲಿರೋ ಮಕ್ಕಳಿಗೆ ಹಂಚೋ ಪ್ರಯತ್ನವನ್ನು ಮಾಡ್ತಿರ್ತಾಳೆ, ಟ್ಯೂಷನ್ಸ್ ಮಾಡ್ತಿರ್ತಾಳೆ, ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿರ್ತಾಳೆ. ಸೊ ಆಗ ಬರೋ ಎಪಿಸೋಡ್ಸ್ಗಳಲ್ಲಿ ಬರೋವಂಥ ಸೀನ್ ಅದು. ಆ ರೀತಿಯಲ್ಲಿ ಗಿರಿಜಾ ಅನ್ನೋ ಒಂದು ಪಾತ್ರ ತುಂಬ ಗಿರಿಂಗ್ ಆಗಿರ್ತಾಳೆ, ಅಂದರೆ ಕನ್ಸರ್ನ್ ಜಾಸ್ತಿ ಇರುತ್ತೆ ಆ ಪಾತ್ರಕ್ಕೆ, ವಿದ್ಯೆ ಮಕ್ಕಳಿಗೆ ಕೊಡಬೇಕು ಅನ್ನೋದಾಗಿ ಯಾವುದೇ ವಿಚಾರ ಆದ್ರೂ. ಸೊ ಆ ಒಂದು ಗ್ಲಿಮ್ಸ್, ಶಿ ಇಸ್ ಆಲ್ಸೋ ಅ ಟೀಚರ್. ಓಕೆ, ನಿಮ್ಮ ಪ್ಲಾನ್ಸ್ ಹೇಳಿ ಫೆಬ್ 24th. 24th 23rd ಪ್ರೀಮಿಯರ್ಸ್ ಇದೆ, ನಮ್ಮ ಪ್ರೀಮಿಯರ್ ಶೋ ಇದೆ. ಸೊ ಯಾ, ನಾನು ಸಿನಿಮಾ ನೋಡಕ್ ಕಾಯ್ತಿದ್ದೀನಿ. ಸಿನಿಮಾನ ನೀವು ಈಗ ಓಕೆ ನೀವು ಅಭಿನಯ ಮಾಡಿದ್ದೀರಾ ಅಂತ ನೋಡೋ ಹಾಗಿಲ್ಲ, ಒಬ್ಬರು ಆಡಿಯನ್ ಆಗಿ ನೋಡಿದಾಗ ನಿಮ್ಗೆ ಹೇಗೆ ಅನ್ಸುತ್ತೆ ಅದನ್ನ? ಫಸ್ಟ್ ನಾನು ಗೌಡಿ ಡೆಫಿನೆಟ್ಲಿ ನಂಗೆ ಎಕ್ಸೈಟ್ಮೆಂಟ್ ಇದೆ, ಗೌಡಿ ಸಿನಿಮಾ ನೋಡಕ್ಕೆ ಎಕ್ಸೈಟ್ಮೆಂಟ್ ನಂಗೆ ತುಂಬ ಇದೆ, ಡೆಫಿನೆಟ್ಲಿ ಕಾಯ್ತಾ ಇದ್ದೀನಿ. ಬಟ್ ನನಗೆ ತುಂಬ ಔಟ್ಸೈಡರ್ ಆಗಿ ನೋಡೋದು ಕಷ್ಟ ಆಗುತ್ತೆ ಇವಾಗ, ಯಾಕೆಂದ್ರೆ ನಂಗೆ ಸಿನಿಮಾ ಗೊತ್ತು, ಐ ನೋ ದ ಸ್ಟೋರಿ ಲೈನ್, ಐ ನೋ ಏನೆಲ್ಲ ಕ್ಯಾರೆಕ್ಟರ್ಸು ಅಥವಾ ಹೆಂಗೆ ಪರ್ಫಾರ್ಮ್ ಮಾಡಿದ್ದೀವಿ ಅನ್ನೋದೆಲ್ಲ. ಪ್ರಾಬ್ಲಿ ನಾನು ಒಬ್ಬ ಔಟ್ಸೈಡರ್ ಆಗಿ ಒಬ್ಬ ಜನರಲ್ ಆಡಿಯನ್ಸ್ ಆಗಿ ನೋಡೋಕೆ ನಂಗೆ ತುಂಬ ಕಷ್ಟ ಆಗುತ್ತೆ ಫಸ್ಟ್. ಬಟ್ ನಾನು ವೆರಿ ವೆರಿ ಎಕ್ಸೈಟೆಡ್ ಟು ಸಿ, ನನ್ನ ಟೀಮಲ್ಲಿ ಒಬ್ಬಳೇ ನೋಡಿಲ್ಲ ಸಿನಿಮಾನ, ಸೊ ನಾನು ಕಾಯ್ತಿದ್ದೀನಿ 23rd ಸಿನಿಮಾ ನೋಡೋದಕ್ಕೆ. ಹೋಗ್ತೀವಿ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಗೀಜೆ ಮಾಡಿಕೊಂಡು ಮಾರ್ನಿಂಗ್ ಶೋ ಥಿಯೇಟರ್ ಮುಂದೆ ನಿಂತ್ಕೊಳ್ಳೋ ಆಸೆ ಇದೆ. ಆಡಿಯನ್ಸ್ ಜೊತೆಲಿ ಕೂತ್ಕೊಂಡು ಸಿನಿಮಾ ನೋಡಿ ಅವ್ರು ಹೇಗೆ ಅದನ್ನ ರೆಸ್ಪಾಂಡ್ ಮಾಡ್ತಾರೆ, ಆ ಓವರ್ ಆಲ್ ಫೀಲಿಂಗ್ ಆ ಎಮೋಷನ್ಸ್ನ ಯಾವ ರೀತಿ ತಗೋತಾರೆ. ಯಾಕಂದ್ರೆ ನಾವು ನೋಡಬೇಕಾದ್ರೆ ನಮಗೆ ಆ ಶಾರ್ಟ್ ತೆಗಿಬೇಕಾದ್ರೆ ಏನಾಗಿತ್ತು ಅದ್ರ ಕತೆ ಇದೆಲ್ಲ ತಲೆಯಲ್ಲಿ ಓಡ್ತಾ ಇರುತ್ತೆ. ಅಲ್ಲಿ ಬಂದು ನೋಡೋ ಆಡಿಯನ್ಸ್ಗೆ ಒಂದು ಒಂದು ಫ್ರೆಶ್ ಐಟಮ್ ಅದು. ನಾವು ಹೆಚ್ಚು ಕಡಿಮೆ ಮೂರುವರೆ ವರ್ಷ ಸಿನಿಮಾ ಜೊತೆ ಬದುಕಿದ್ದೀವಿ. ಈಗ ಆ ಮೂರುವರೆ ವರ್ಷದ ಎಫರ್ಟ್ನ 2 ಗಂಟೆ 22 ನಿಮಿಷದಲ್ಲಿ ನಾವು ಸ್ಕ್ರೀನ್ ಮೇಲೆ ತರೋಕ್ಕೆ ಪ್ಲಾನ್ ಮಾಡಿದ್ದೀವಿ. ಆ 2 ಗಂಟೆ 22 ನಿಮಿಷದಲ್ಲಿ ಅಷ್ಟು ಶ್ರಮ, ಎಲ್ಲರ ಒಂದು ಒಂದು ಪ್ರಾಮಾಣಿಕತೆ, ಎಲ್ಲರ ಶ್ರಮ ಮತ್ತು ನಮ್ಮ ನಿರ್ಮಾಪಕರ ಹಣ ಎಲ್ಲಾನೂ ಆ 2 ಗಂಟೆ 22 ನಿಮಿಷದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿನಿಮಾ ಬರ್ತಿದೆ, ಟೀಸರ್ ಹಾಗೂ ನಮ್ಮ ಸಿನಿಮಾದ ಟ್ರೈಲರ್ ಹಾಡುಗಳು ನೋಡಿ ನಿಮ್ಗೆ ಏನೆಲ್ಲ ಭರವಸೆಗಳನ್ನ ನಾವು ಬಂದಿದೆ ಈಗ ಆಲ್ರೆಡಿ ನಮ್ಮ ಸಿನಿಮಾ ಬಗ್ಗೆ, ಅದು ಖಂಡಿತ ಥಿಯೇಟರ್ನ 100% ಉಳಿಸ್ಕೊಂತೀವಿ. ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ನಾವು ನಿಮಗೆ ಕೊಡ್ತೀವಿ. ಒಂದೊಂದೇ ಕಥೆನ ಒಂದು ರೋಚಕವಾಗಿ ಹೇಳೋ ಪ್ರಯತ್ನ ನಿಮಗೆ ಮಾಡ್ತೀವಿ. ಸೊ 24th ಥಿಯೇಟ್ರಿಗೆ ಬನ್ನಿ ನಮ್ಮ ಜೊತೆ, ಹಾಗೂ ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಸಿನಿಮಾನ ಸೆಲೆಬ್ರೇಟ್ ಮಾಡೋಣ, ಎಂಜಾಯ್ ಮಾಡೋಣ. ಅವ್ರು ಹೇಳಿದ್ದೆ ನಮ್ದು ಒಂದು 100% ಮಜವಾದ ಸಿನಿಮಾ, ಎಲ್ಲ ಥರದ ಎಮೋಷನ್ಸು ಫುಲ್ ಪ್ಯಾಕ್ ಆಗಿರೋ ಒಂದು ಸಿನಿಮಾ. ಬನ್ನಿ ಎಲ್ಲ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳ್ತೀನಿ. ಸರ್ ಗೌಳಿ ನಾವು ನೋಡೋಣ 24th ಫಸ್ಟ್ ಡೇ ಫಸ್ಟ್ ಶೋ, ನಾವೆಲ್ಲರೂ ಕಾತರದಿಂದ ಇದ್ದೀವಿ. ನೀವು ಕೂಡ ಫ್ರೆಂಡ್ಸ್ನ ಫ್ಯಾಮಿಲಿ ಮೆಂಬರ್ಸ್ನ ಎಲ್ಲರನ್ನೂ ಕರ್ಕೊಂಡು ಹೋಗಿ ನೋಡಿ, ಥಿಯೇಟರ್ನಲ್ಲಿ ಸಿಗೋಣ.